ಜೆ ಡಿ ಎಸ್ ಶಾಸಕ ಎಚ್ ಡಿ ರೇವಣ್ಣ ನಿನ್ನೆ ಮಂಗಳವಾರ ಅಂದರೆ ನಿನ್ನೆ ಜೈಲಿನಿಂದ ಬಿಡುಗಡೆಯಾಗಿ ತಮ್ಮ ತಂದೆ ಹೆಚ್ ಡಿ ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ ನಂತರ ಸಾಯಂಕಾಲ ಬಸವನಗುಡಿಯಲ್ಲಿರುವಂತಹ ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು ಅದಾದ ನಂತರ ಅಲ್ಲಿ ಪೂಜೆಯನ್ನು ಸಲ್ಲಿಸಿದರು ಅದಾದ ನಂತರ ಬನಶಂಕರಿಯ ತಮ್ಮ ನಿವಾಸಕ್ಕೆ ಆಗಮಿಸಿ ಅಲ್ಲಿಯೂ ಸಹ ದೇವರ ಪ್ರಾರ್ಥನೆಯನ್ನು ಮಾಡಿದರು ಬಳಿಕ ಅಲ್ಲಿಂದ ನೇರವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು ಚಾಮುಂಡೇಶ್ವರಿ ತಾಯಿಯಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ತಾಯಿ ಚಾಮುಂಡಿಗೆ ಎಲ್ಲವನ್ನ ಬಿಟ್ಟಿದ್ದೀನಿ ತಾಯಿ ಚಾಮುಂಡಿಗೆ ನಾನು ಎಲ್ಲವನ್ನು ಕೂಡ ಬಿಟ್ಟಿದ್ದೀನಿ ಅಂತ ಹೇಳಿದರು ನಲವತ್ತು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದೇನೆ ಇದೇ ಮೊದಲು ನ್ಯಾಯಾಲಯದಲ್ಲಿ ನನ್ನ ಕೇಸು ದಾಖಲಾಗಿರೋದು ನ್ಯಾಯಾಂಗದ ಮೇಲೆ ನಂಬಿಕೆ ಇರಿಸಿದ್ದೇನೆ ತಾಯಿ ಚಾಮುಂಡೇಶ್ವರಿಗೆ ಎಲ್ಲವನ್ನು ಕೂಡ ಬಿಟ್ಟಿದ್ದೇನೆ ಅಂತ ಹೇಳಿದರು ನಿನ್ನೆ ಜೈಲಿನಿಂದ ಬಿಡುಗಡೆಯಾದ ನಂತರ ಅವ್ರು ಎಲ್ಲಿಂದ ಬಂದರೋ ಅಲ್ಲಿಗೆ ಫಸ್ಟ್ ಹೋದರು ಅಂದರೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಮನೆಯಿಂದ ಅರೆಸ್ಟ್ ಆದರು ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಫಸ್ಟ್ ಹೋದರು ದೇವೇಗೌಡರು ಕೂಡ ಭಾವುಕರಾದರು ಅವರ ಪತ್ನಿ ಚೆನ್ನಮ್ಮ ಕೂಡ ಭಾವುಕರಾದರು ಅದಾದ ನಂತರ ಬಸವನಗುಡಿಯಲ್ಲಿರುವಂತಹ ಕಾರಂಜಿ ಆಂಜನೇಯ ಸ್ವಾಮಿ ದೇವರಿಗೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದರು ಪೂಜೆಯನ್ನು ಮಾಡಿದರು ಬನಶಂಕರಿಗೂ ಕೂಡ ಹೋದರು ಅದಾದ ನಂತರ ಮೈಸೂರಿಗೆ ಹೋದರು ಮೈಸೂರಿನಲ್ಲೂ ಕೂಡ ಚಾಮುಂಡೇಶ್ವರಿ ತಾಯಿಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲವೂ ಕೂಡ ದೇವರ ಮೇಲೆ ಬಿಟ್ಟಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ಕೊಟ್ಟರು ನನಗೆ ಕಾನೂನು ಬಗ್ಗೆ ಗೌರವ ಇದೆ ಈ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟರು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ರೇವಣ್ಣವರು ಮತ್ತು ಅವರ ಬೆಂಬಲಿಗರು ಸಹಜವಾಗಿಯೇ ಜೈಕಾರವನ್ನು ಹಾಕಿದರು ಇದು ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರ ಅಂತ ಒಂದಿಷ್ಟು ಆಕ್ರೋಶ ಕೂಡ ಇಲ್ಲಿ ವ್ಯಕ್ತಪಡಿಸಿದರು ಸಾಕಷ್ಟು ಜನ ಅವರ ಅಭಿ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಜೈಕಾರ ಏನು ಹಾಕಿದ್ರಲ್ಲ ಸಾಕಷ್ಟು ಜನ ಒಂದಿಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಒಂದು ಕಡೆ ರೇವಣ್ಣ ಜೈಲಿಗೆ ಹೋಗಿ ಬಂದರೂ ಕೂಡ ಈ ರೀತಿಯಾದಂಥ ಸೆಲೆಬ್ರೇಷನ್ ಅವಶ್ಯಕತೆ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಜನ ಅಲ್ಲಿ ಕಮೆಂಟ್ ಕೂಡ ಮಾಡಿದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಕೂಡ ಜೈಲಿಗೆ ಹೋಗಿದ್ದರು ತಿಹಾರ್ ಜೈಲಿಗೆ ಹೋದರು ಅವ್ರನ್ನ ಏರ್ಪೋರ್ಟ್ನಿಂದ ಬೆಂಗಳೂರುವರೆಗೂ ಕೂಡ ಮೆರವಣಿಗೆ ಥರ ಮಾಡಿದರು ಅದೇನೇ ಇರಲಿ ರಾಜಕಾರಣಿಗಳು ಯಾರೇ ಜೈಲಿಗೆ ಹೋದರೂ ಕೂಡ ಇದೊಂಥರ ವೈಭವೀಕರಿಸೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಒಟ್ಟಿನಲ್ಲಿ ರೇವಣ್ಣ ಅವರು ಕೂಡ ಭಾಳ ಒಂದು ಬೆಂಬಲಿಗರ ಜೊತೆ ನನಗೆ ಬೆಂಬಲಿಗರ ಶಕ್ತಿ ಇದೆ ಅನ್ನುವಂತಹ ಪ್ರದರ್ಶನನೋ ಒಟ್ನಲ್ಲಿ ಅವ್ರಿಗೆ ಭಾಳ ಜನ ಬೆಂಬಲ ವ್ಯಕ್ತವಾಗ್ತಾ ಇತ್ತು ನಿನ್ನೆ